ನಾಡಿನಾದ್ಯಂತ ಇವತ್ತು ಚಂಪಾ ಷಷ್ಠಿಯ ಸಂಭ್ರಮ ಮನೆ ಮಾಡಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಚಂಪಾ ಷಷ್ಠಿ ಪ್ರಯುಕ್ತ ವಿಶೇಷ ಪೂಜೆ ಅಲಂಕಾರ ಅಭಿಷೇಕವನ್ನು ಮಾಡಲಾಗಿದೆ. ಇವತ್ತು ಬೆಳಗ್ಗೆ 4:30 ಕ್ಕೆ ಶ್ರೀ ಸ್ವಾಮಿಗೆ ಅಭಿಷೇಕ ಮತ್ತು 6:30 ಕ್ಕೆ ಮಹಾಮಂಗಳಾರತಿ ಕೂಡ ನಡೆದಿದೆ. ಬೆಳಗ್ಗೆಯಿಂದ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಇವರ ಜಮೀನಿನಲ್ಲೇ ನರ್ಸರಿ ಮಾಡಿದ್ದಾರೆ. ಬರೀ ಗಿಡ ಮಾರಿ ವರ್ಷಕ್ಕೆ 2 ಕೋಟಿ ಸಂಪಾದನೆ ಮಾಡ್ತಾರೆ. ಅವರ ಸೀಕ್ರೆಟ್ಸ್ ಅನ್ನು ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಚಂಪಾ ಸಿಸ್ಟೇ ಇರೋದ್ರಿಂದ ಸುಬ್ರಹ್ಮಣ್ಯ ಲಕ್ಷ್ಮೀ ನರಸಿಂಹ ಬೆಳಗ್ಗೆ ಮಹಾಮಂಗಳಾರತಿ ಚಂಪಾ ಸಿಸ್ಟೇ ಇರೋದ್ರಿಂದ ವಿಶೇಷವಾಗಿ ಬೆಳಗ್ಗೆ 4:30 ಅಭಿಷೇಕ ಆಯಿತು. 6:30 ಮಹಾಮಂಗಳಾರತಿ. ಬೆಳಗ್ಗೆಯಿಂದನೂ ಭಕ್ತಾದಿಗಳು ಬರ್ತಾನೆ ಇದ್ದಾರೆ. ಮತ್ತು ಸ್ಪೆಷಲ್ ಆಗಿ ಪ್ರಾಕಾರೋತ್ಸವ ಮಾಡಿದ್ವಿ 7:30 ಗೆ. ಮತ್ತು ಜನಗಳ ದರ್ಶನ ನಡೀತಾ ಇದೆ. ವಿಶೇಷ ದರ್ಶನದ ವ್ಯವಸ್ಥೆ ಇದೆ ಮತ್ತು ಸಾಮಾನ್ಯ ದರ್ಶನ ವ್ಯವಸ್ಥೆನೂ ನಡೀತಾ ಇದೆ. ಜನರುಗಳಿಗೆ ಭಕ್ತಾದಿಗಳಿಗೆಲ್ಲರೂ ಪ್ರಸಾದ ವಿನಿಯೋಗ ಬೆಳಗ್ಗೆಯಿಂದ ಸಂಜೆವರೆಗೂ ಇರುತ್ತೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ತೂಪ್ಗೆರೆ ಹೋಬಳಿ ಶ್ರೀ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರ ಮಾರ್ಗಶಿರ ಮಾಸ ಪ್ರಯುಕ್ತವಾಗಿ ಷಷ್ಠಿ ದಿವಸ ಅದರಲ್ಲೂ ವಿಶೇಷವಾಗಿ ಏನಪ್ಪ ಅಂದರೆ ಮಂಗಳವಾರ ಬೆಳಗ್ಗೆ 3 ಗಂಟೆಗೆ ದೇವಸ್ಥಾನ ತೆಗೆಯಲಾಗಿತ್ತು. 4:30 ಕ್ಕೆ ಸ್ವಾಮಿಗೆ ಅಭಿಷೇಕ ಕಾರ್ಯಕ್ರಮ ಪ್ರಾರಂಭ ಆಯಿತು. ಕ್ಷೀರಾಭಿಷೇಕ, ಪಂಚಾಮೃತಾಭಿಷೇಕ, ಗಂಧದ ಅಭಿಷೇಕ, ಪುಷ್ಪದ ಅಭಿಷೇಕ, ಭಸ್ಮದ ಅಭಿಷೇಕ, ನಂತರ ರುದ್ರಾಭಿಷೇಕ. ಇವರ ಜಮೀನಿನಲ್ಲೇ ನರ್ಸರಿ ಮಾಡಿದ್ದಾರೆ. ಬರೀ ಗಿಡ ಮಾರಿ ವರ್ಷಕ್ಕೆ 2 ಕೋಟಿ ಸಂಪಾದನೆ ಮಾಡ್ತಾರೆ. ಅವರ ಸೀಕ್ರೆಟ್ಸ್ ಅನ್ನು ಕಲಿಬೇಕಾ? ಫ್ರೀಡಂ ಆ್ಯಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ.